वेलकम बैक। भारी बहुमत गेद्दु सरकार रचने मुंदागिरुव कांग्रेस सीएम यारागुत्तारे अन्नुवंत प्रश्ने प्रश्नेगे इवत्तु उत्तर सिगुव साध्यते इदे। ई हिन्नेलेयल्लि सिद्धरामय्यवरु तन्नदे आदंत रणतंत्रवन्नु हेळ्ता इद्दारे। अवर आप्तर मूलक ईग अवरिगे सपोर्ट अन्नु पडेकोळ्ळुव प्रयत्नवन्न माड्ता इद्दारे। शासकरु अवरिगे सपोर्ट माडबेकु अन्नुव निट्टिनल्लि इन्नोंदु कडे डिके शिवकुमार इवत्तु देवर मोरे होगिद्दारे। ಅವರು ನಣವಿನ ಕೆರೆಯಲ್ಲಿ ಇರುವಂತಹ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ಆ ಮಠಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಪಡೆದಿದ್ದಾರೆ। ಆ ದೃಶ್ಯಗಳನ್ನು ನೀವು ಗಮನಿಸುತ್ತಾ ಇದ್ದೀರಾ। ಆದರೆ ಅಲ್ಲಿ ತಾವು ಯಾರಿಗೂ ಕೂಡ ಗೊತ್ತಾಗದಾಗಿ ಹೋಗುವ ಪ್ರಯತ್ನ ಮಾಡಿದ್ರು ಕೂಡ ಅವರು ಮಾಧ್ಯಮದವರ ಕಣ್ಣಿಗೆ ಬಿದ್ದಿದ್ದಾರೆ। ಅಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ। ಅಲ್ಲಿ ಅವರ ಪತ್ನಿ ಮಕ್ಕಳು ಅವರ ಹಾಗೇನೇ ಅವರ ಅಳಿಯ ಎಲ್ಲರ ಜೊತೆಗೂಡಿ ಈಗ ದೇವಸ್ಥಾನಕ್ಕೆ ಅಲ್ಲಿ ಬಂದು ದೇವರ ಮೊರೆ ಹೋಗಿದ್ದಾರೆ। ಸಿಎಂ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ। ಯಾರಿಗೆ ಸ್ಥಾನ ಸಿಗುತ್ತೆ, ಸಿಎಂ ಯಾರು ಆಗ್ತಾರೆ ಅನ್ನುವಂತ ಪ್ರಶ್ನೆ ಅಂತೂ ಇದ್ದೇ ಇದೆ। ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ತಾ ಇದೀವಿ ಅಂತ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ। ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ಹೇಳ್ತೀವಿ, ಆದ್ರೆ ಮಾಧ್ಯಮದ ಮುಂದೆ ಹೇಳಲ್ಲ ಅಂತ ಹೇಳ್ತಾನೆ। ಈಗ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಸಪೋರ್ಟ್ ಇದೆಯಾ, ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಪೋರ್ಟ್ ಇದೆಯಾ, ಕಾದು ನೋಡಬೇಕು। ಯಾಕಂದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಯಾರ ಬಗ್ಗೆ ಮಾತನಾಡುತ್ತಾರೆ, ಯಾರಿಗೆ ಸಪೋರ್ಟ್ ಕೊಡುತ್ತಾರೆ ಅನ್ನೋದನ್ನ ನಿರ್ಧಾರ ಮಾಡಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತಾರೋ ಅಥವಾ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ। ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ। ಸಿದ್ದರಾಮಯ್ಯ ಅವರು ಕೂಡ ಈಗಷ್ಟೇ ಬಂದಿದ್ದಾರೆ। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಹೆಬ್ಬಾಕ ತಿಮ್ಮೇಗೌಡ, ನೀವು ಆಗ್ಲೇ ತೋರಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ, ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ। ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವೊಲಿಸುವಂತಹ ಒತ್ತಡ ಹೇರುವಂತಹ ಪ್ರಯತ್ನ ಇಲ್ಲಿ ಆಗುತ್ತೆ ಅಂತ ಅನ್ಸುತ್ತಾ? ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿತಕ್ಕಂಥದ್ದು, ಒಂದು ಕಡೆಯಾಗಿ ಸಚಿವಾಕಾಂಕ್ಷಿಗಳ ದಂಡು ಇಂದು ಬೆಳಗ್ಗೆಯಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರೆ, ಇತ್ತ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಕೂಡ ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು। ಈಗಷ್ಟೇ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯನ್ನು ಮುಗಿಸಿ ಹಿರಿಯ ಸಚಿವರುಗಳು ಕೂಡ ವಾಪಸ್ ಆಗ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಾ ಇರಬಹುದು। ಏನು ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜೈಚಂದ್ರ, ಎಚ್ ಕೆ ಪಾಟೀಲ್, ಮತ್ತೊಂದು ಕಡೆಗೆ ಅರವಿ ದೇಶಪಾಂಡೆ ಸೇರಿದಂತೆ ಎಲ್ಲರೂ ಬಂದಿದ್ದಾರೆ। ಸೊ ಹೀಗಾಗಿ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಕೂಡ ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರುಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒತ್ತಾಯವನ್ನು ಮಾಡಿದ್ರೆ, ಇತ್ತ ಏನು ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ನಿಟ್ಟಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ। ಈಗಷ್ಟೇ ಅಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಭೇಟಿಗೆ ತೆರಳಿದ್ರು, ಆ ಬಳಿಕ ಅಂದ್ರೆ ಕೇವಲ 15 ನಿಮಿಷದಲ್ಲೇ ಮಾತುಕತೆಯನ್ನು ನಡೆಸಿ ಇದೀಗ ಸಿದ್ದರಾಮಯ್ಯನವರು ಮನೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ಹೊರಬರ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು। ಅದರಂತೆ ಸಿದ್ದರಾಮಯ್ಯನವರಿಗೆ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅಂದ್ರೆ ಟಿ ಬಿ ಜಯಚಂದ್ರ, ಎಚ್ ಕೆ ಪಾಟೀಲ್, ಮತ್ತೊಂದು ಕಡೆಗೆ ಎಂಎಲ್ಸಿ ಆಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರು ಇವರೆಲ್ಲರೂ ಕೂಡ ಬಂದಿದ್ದಾರೆ ಸರ್, ಒಂದು ನಿಮಿಷ ಅವರೆಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ। ಇದೀಗ ವಿಶ್ವನಾಥ್ ಅವರು ಮಾತನಾಡ್ತಾರೆ ಸರ್, ಯಾರೇನೇ ಚರ್ಚೆ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ ಮೀಟಿಂಗ್ ಏನು ಇನ್ನೇ ಎಲ್ರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಭೇಟಿ ಮಾಡ್ಲಿಕ್ಕೆ ಬಂದ, ಭೇಟಿ ಮಾಡಿ ಶುಭ ಕೋರಿ ಹೋಗ್ತಾರೆ, ಯಾವ ಚರ್ಚೆನು ಸರ್? ಸರ್ ವಿಶ್ವನಾಥ್ ಸರ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು, ನಿಮ್ಮ ನಿಮ್ಮ ಒತ್ತಾಯ ಯಾವ ಕಡೆ ಇದೆ ಸರ್? ಯಾರ ಒತ್ತಾಯ ಎಷ್ಟೇ ಆದರೂ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೆ ಅದೇ ಅಷ್ಟೇ ಅಷ್ಟೇ ಬೇರೆ ಸಮಿತಿ ಅಧ್ಯಕ್ಷ ಭೇಟಿ ಮಾಡಿ ಬಂದ, ಭೇಟಿ ಮಾಡಿ ಶುಭ ಕೋರಿ ಹೋಗ್ತಾರೆ, ಯಾವ ಚರ್ಚೆನು ಸರ್? ಸರ್ ವಿಶ್ವನಾಥ್ ಸರ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು, ನಿಮ್ಮ ನಿಮ್ಮ ಒತ್ತಾಯ ಯಾವ ಕಡೆ ಇದೆ ಸರ್? ಯಾರ ಒತ್ತಾಯ ಎಷ್ಟೇ ಆದರೂ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೆ ಅಷ್ಟೇ ಅಷ್ಟೊಳಗೆ ಇಬ್ಬರು ಮುಖ್ಯ ಆಕಾಂಕ್ಷಿಗಳಿದ್ದಾರೆ, ಅವ್ರ ಜೊತೆ ಇನ್ನೂ 4-5 ಜನ ಇದ್ದಾರೆ, ಯಾರಾದ್ರೂ ಸೂಕ್ತ? ಎಷ್ಟೇ ಜನ ಆಕಾಂಕ್ಷಿಗಳಿದ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೆ ಅದ್ರ ಮೇಲೆ ಆಗ್ತದೆ, ಯಾಕೆಂದ್ರೆ ಮುಂದೆ ಇನ್ನು 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ,
ಎಲ್ಲ ನಿಭಾಯಿಸುವಂಥದ್ದು ಮತ್ತು ಏನು ಈಗ ಜನರಿಗೆ ಆಶ್ವಾಸನೆ ಕೊಟ್ಟು ಅದನ್ನು ಜನರಿಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಎಫೆಕ್ಟಿವ್ ಆಗಿ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಸಾಧ್ಯಾಸಾಧ್ಯತೆಗಳಿಗೆ ಸಕಾರಾತ್ಮಕವಾಗಿ ತೀರ್ಮಾನ ಆಗ್ತದೆ. ಥ್ಯಾಂಕ್ ಯು. ಚುನಾವಣಾ ಪೂರ್ವ ಇವರಿಬ್ಬರು ಕೂಡ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪೈಪೋಟಿಯನ್ನ ಹತೋಟಿಯಲ್ಲಿ ಇಡೋದಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು, ಅದರಲ್ಲಿ ಸಕ್ಸಸ್ ಕೂಡ ಆಗಿತ್ತು. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.